ಅವ್ರನ್ನೇ ನೀವು ಮೀಟ್ ಮಾಡಬೇಕಾಗಿರೋದು. ಇವರಾ? ನಮಸ್ಕಾರ. ನೀವೇನ್ ತಪ್ಪು ಮಾಡಿದೀರ? ನೋಡೋಕೆ ತುಂಬಾ ಒಳ್ಳೆಯವ್ರ ತರ ಇದ್ದೀರ. ಗೊತ್ತಿಲ್ಲಮ್ಮ, ನಿಮಗೆ ಅನ್ಸ್ದಾಗೆ ಬೇರೆಯವರಿಗೂ ಅನ್ಸ್ಬೇಕಲ್ವಾ ನನ್ನ ಒಳ್ಳೆತನ. ಒಳ್ಳೆತನ ಪ್ರೂವ್ ಮಾಡೋದಕ್ಕೆ ಈ ಪ್ರಪಂಚ ಸಾಕ್ಷಿ ಕೇಳುತ್ತೆ. ಆ ಸಾಕ್ಷಿ ಕೊರತೆ ನನ್ನ ಹತ್ರ ಇದೆ, ಅದಕ್ಕೆ ಇಲ್ಲಿದ್ದೀನಿ. ಅಯ್ಯೋ ಪಾಪ, ನಿಮ್ಮನ್ನ ನೋಡಿದ್ರೆ ತುಂಬ ಬೇಜಾರಾಗತ್ತೆ, ಸಂಕಟ ಆಗತ್ತೆ. ಒಳ್ಳೆಯವ್ರಿಗೆ ಇದು ಕಾಲನೇ ಅಲ್ಲ ಅಲ್ವಾ? ಗೀತಾ, ನಿನಗೆ ಇವ್ರು ಹೇಗೆ ಪರಿಚಯ? ಇವರು ನನಗೆ ತುಂಬ ಬೇಕಾಗಿರೋರಮ್ಮ. ರಾಮನಗರಲ್ಲಿದ್ದರು, ನಿಮಗೆ ಪರಿಚಯ ಮಾಡ್ಸೋಣ ಅಂತ ಕರ್ಕೊಂಡು ಬಂದೆ. ಹೌದು, ಇವ್ರು ಯಾರು, ಯಾಕೆ ಹೇಗಿದ್ದಾರೆ? ಇವರು ನನ್ನ ತಾಯಿ ಫ್ರೆಂಡು, ತುಂಬ ಒಳ್ಳೆಯವರು. 20 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿ ಹಳೆದೆಲ್ಲ ಮರ್ತೋಗಿದ್ದಾರೆ, ಯಾವುದು ಅವ್ರಿಗೆ ನೆನಪಿಲ್ಲ. ಅದಕ್ಕೆ ನಮ್ಮನೇಲಿ ಇಟ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋಣ ಅನ್ಕೊಂಡಿದ್ದೀನಿ. ಹೌದಾ? ಇವಳು ತುಂಬ ಒಳ್ಳೆ ಹುಡುಗಿ. ನಿಜವಾಗ್ಲೂ ನಿಮಗೆ ನಾನು ನೋಡಿದ ನೆನಪಿಲ್ವಾ? ನಿಮಗೆ ಅನಿಸ್ತಾ ಇಲ್ವಾ? ಸರಿಯಾಗಿ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ಹಲೋ, ಏನಾಯ್ತು? ಗೀತಾ ಬಂದ್ಲಾ? ನೀನೇನಾದ್ರು ನೋಡಿದ್ಲಾ? ಸರಿ ಸರಿ, ನೀವೆಲ್ಲ ಹೋಗಿ ಬಚ್ಚಿಟ್ಕೊಳ್ಳಿ. ಇವತ್ತು ನಾನು ಕೊಡೋ ಸರ್ಪ್ರೈಸ್ಗೆ ಅವ್ಳು ಸ್ಟನ್ ಆಗ್ಬಿಡ್ಬೇಕು. ಏನ್ರೋ ಇನ್ನೂ ಇಲ್ಲ ನಿಂತಿದ್ದೀರಾ, ಹೋಗಿ ಬಚ್ಚಿಟ್ಕೊಳ್ಳಿ. ವಿಜಿ, ಗೀತಾ ಬರಲಿಲ್ಲ ಕಣೋ, ನಮ್ಮ ಪ್ಲಾನ್ ವರ್ಕ್ ಆಗಲ್ಲ. ಹಲೋ ವಿಜಿ, ನನ್ಗೆ ಯಾಕೆ ಅವಳು ಬರ್ತಾಳೆ ಅನ್ನೋ ಡೌಟ್ ಕಣೋ. ಆಲ್ರೆಡಿ 9 ಗಂಟೆ ಆಯ್ತು, ಇಷ್ಟೊತ್ತಿಗೆಲ್ಲ ಅವಳು ಹೂ ಹಾಕಿ ಮನೆಗೆ ಹೋಗಿರ್ತಾಳೇನೋ, ಸುಮ್ಮನೆ ಕಾಯೋದು ವೇಸ್ಟ್ ಅನ್ಸುತ್ತೋ. ವಿಜಿ, ನನಗೆ ಯಾಕೋ ಹಾಗೆ ಅನಿಸ್ತಾ ಇದೆ, ನೀನು ಇಷ್ಟೆಲ್ಲ ಕಷ್ಟಪಟ್ಟು ಏನೆಲ್ಲ ಮಾಡಿದೆ. ಆದರೆ ಲೋ, ಇವಾಗ ಇನ್ನೂ 9 ಗಂಟೆ ಕಣ್ರೋ, ಅವಳು ಯಾವ ಮೂಮೆಂಟಲ್ಲಿ ಬೇಕಾದರೂ ಬರ್ಬೋದು. ಒಂದು ವೇಳೆ ನಾವು ಹೋದ್ಮೇಲೆ ಏನಾದರೂ ಬಂದರೆ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗಲ್ವಾ? ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣ, ಇನ್ನೊಂದು 10 ನಿಮಿಷ ಕಾದು ನೋಡೋಣ. ಅವಳು ಡೈಲಿ ಇದೇ ರೋಡಲ್ಲಿ ಬರೋದು, ಅವಳು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಪ್ಲೀಸ್ ಕಣ್ರೋ, ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣ. ವಿಜಿ, ನೀನು ಗೀತಾನ ಅಬ್ಸರ್ವ್ ಮಾಡಿದ್ಯಾ? ಅವಳು ಮೊದಲಿನ ಥರ ಇಲ್ಲ ಕಣೋ, ಅವಳ ಆ್ಯಕ್ಟಿವಿಟೀಸ್ ತುಂಬ ಚೇಂಜ್ ಆಗಿದೆ. ನೀನೇ ನೋಡ್ತಿದ್ಯಲ್ಲ, ಮೊದಲು ನಮ್ಮ ಹತ್ರ ಎಷ್ಟು ಚೆನ್ನಾಗಿದ್ಲು, ಆದರೆ ರಾಮನಗರಕ್ಕೆ ಹೋಗಿ ಬಂದಮೇಲೆ ಅವಳು ಬಿಹೇವಿಯರ್ ತುಂಬ ಚೇಂಜ್ ಆಗಿದೆ. ಮೊದಲು ಅವಳಾಗೆ ಕಾಲ್ ಮಾಡೋಳು, ಈಗ ನಾವೇ ಕಾಲ್ ಮಾಡಿದ್ರೆ ಅವಳು ಪಿಕ್ ಮಾಡಲ್ಲ. ಅವಳಿಗೆ ಏನಾಗಿದೆ ಅಂತ ನಾನು ಅರ್ಥ ಆಗ್ತಿಲ್ಲ ಕಣೋ. ವಿಜಿ, ನನಗನ್ಸುತ್ತೆ ಗೀತಾ ಮೊದಲಿನ ಥರ ಇಲ್ಲ ಅಂತ. ನಿನಗಿಂತ ಮುಖ್ಯವಾದದ್ದು ಬೇರೇನೋ ಇದೆ ಅನಿಸ್ತಿದೆ ಕಣೋ. ನೋಡು ಶಶಿ, ನನ್ನ ಬಗ್ಗೆ ಏನು ಬೇಕಾದರೂ ಮಾತಾಡು, ನನ್ನ ಗೀತನ ಬಗ್ಗೆ ಸ್ವಲ್ಪ ತಪ್ಪಾಗಿ ಮಾತಾಡಿದ್ರು ಸರಿ ಇರಲ್ಲ. ನನಗಿಂತ ಒಂದಿನ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸಂಬಂಧ ಇರೋ ಗೆಳತಿನೇ
ನನ್ನ ಕಂಡು ಹಿಡಿಲಿಲ್ಲ. ಇನ್ನು ಸಂಬಂಧ ಇಲ್ಲದೆ ಇರೋ ನೀನು ನನ್ನ ಬಾಯಿ ತುಂಬಾ ಅಮ್ಮ ಅಂತ ಕರಿತಾ ಇದೀಯ. ದೇವ್ರೇ, ನಾನು ಕೇಳದೆ ಇರೋದನ್ನೆಲ್ಲ ನಾನು ಕೇಳೋಕ್ಕಿಂತ ಮುಂಚೆನೆ ಕೊಟ್ಟಿದೀಯ. ಹಾಗೆ ಸುಧಾ ನೆನಪನು ಆದಷ್ಟು ಬೇಗ ಬರೋ ಹಾಗೆ ಮಾಡು. ಹಾಗೆ ಮಾಡಿದ್ರೆ ಅವಳಿಗೆ ತಿಳಿದಿರೋ ಸತ್ಯ, ನನಗೆ ಬೇಕಾಗಿರೋ ರಹಸ್ಯಕ್ಕೆ ಉತ್ತರ ಆದಷ್ಟು ಬೇಗ ಸಿಗ್ಬೋದು. ದೇವ್ರೆ, ಅವಳಿಗೆ ನೆನಪು ಬರೋ ಹಾಗೆ ಮಾಡು, ನೆನಪು ಬರೋ ಹಾಗೆ ಮಾಡು. ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ನನ್ನ ಕೈಲಿ ಸಾಧ್ಯ ಆದಷ್ಟು ಅವ್ರಿಗೆ ಹಳೆ ನೆನಪೆಲ್ಲ ವಾಪಸ್ ಬರೋ ಥರ ಮಾಡ್ತೀನಿ. ನೀವು ಮಾತ್ರ ದಯವಿಟ್ಟು ಕಣ್ಣೀರು ಹಾಕ್ಬೇಡಿ. ಅದೇನೋ ಗೊತ್ತಿಲ್ಲ, ನೀವು ಅಳ್ತಿದ್ರೆ ನನಗೆ ತುಂಬ ನೋವು ಆಗ್ತಿದೆ, ಒಂಥರ ತುಂಬ ಸಂಕಟ ಆಗ್ತಿದೆ. ಇದುವರೆಗೂ ನನ್ನ ಕಣ್ಣೀರಿಗೆ ಯಾರೂ ನೋವು ಪಟ್ಟವರೇ ಇಲ್ಲ, ಆದರೆ ಇವತ್ತು ನೀ ನನ್ನ ಕಣ್ಣೀರಿಗೆ ನೋವು ಪಡ್ತಾ ಇದೀಯ. ವಿಜಿ, ನೀನೊಂದು ಕ್ಷಣ ಮನೇಲಿಲ್ಲ ಅಂದರೆ ನೀನಿನ ಥರ ನನ್ನ ಮನಸ್ಸೆಲ್ಲ ವಿಲುವಿಲ್ಲ ಅಂತ ಒದ್ದಾಡತ್ತೆ ಕಣೋ. ಅಮ್ಮ, ಅಂಥದ್ದೇನು ಇಲ್ಲಮ್ಮ, ಮನೇಲಿ ಇದ್ದು ಇದ್ದು ಬೋರ್ ಆಗ್ತಿತ್ತಲ್ವಾ, ಅದಕ್ಕೆ ಜಾಗಿಂಗ್ ಹೋಗಿದ್ದೆ. ಜಾಗಿಂಗು 4 ಗಂಟೆ ಇಷ್ಟೊತ್ತಿಗೆ ಮಂಡ್ಯಾಗಿ ನಡ್ಕೊಂಡೋಗಿ ನಡ್ಕೊಂಡು ಬರ್ಬೋದಿತ್ತಲ್ಲ. ಅಮ್ಮ, ಅದು 4 ಗಂಟೆ ಬರೀ ಜಾಗಿಂಗ್ ಮಾಡಲಿಲ್ಲ, ಜಾಗಿಂಗ್ ಮುಗಿಸ್ಕೊಂಡು ಹಂಗೆ ಜಿಮ್ಗೂ ಹೋಗಿದ್ದೆ. ಜಿಮ್ಮಿಗೆ ಯಾರಾದರೂ ಈ ಥರ ನಾರ್ಮಲ್ ವೇರಲ್ಲಿ ಹೋಗ್ತಾರೇನೋ? ನೀನು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದೆಯಾ? ನನಗೆ ಯಾಕೋ ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ನಿಜ ಹೇಳು, ಎಲ್ಲಿ ಹೋಗಿದ್ದೆ? ವಿಜಿ, ನೀನೇ ಯೋಚನೆ ಮಾಡು. ನೀನು ಹೀಗೆ ಮಾಡಿದ್ರೆ ನಿನ್ನ ತಂದೆಗೆ ನಿಮ್ಮಮ್ಮಂಗೆ ನಾನು ಏನಂತ ಉತ್ತರ ಕೊಡಲಿ? ಅವರು ಇಲ್ಲೇ ನಮ್ಮ ಸುತ್ತಮುತ್ತನೇ ಇರ್ತಾರೆ ಕಣೋ. ಅವ್ರಿಗೂ ನೋವು ಕೊಟ್ಟು ನಮಗೂ ಈ ರೀತಿ ಕಷ್ಟ ಕೊಡ್ಬೇಡ ಕಣೋ ಕಂದ. ಗೀತಾ, ನಾನು ಯಾಕೆ ಇಲ್ಲೇ ಕರ್ಕೊಂಬಂದೆ? ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಅವ್ರನ್ನ ನೋಡೋಕ್ಕೆ ನೀನು ಒಬ್ಳೇ ಬರ್ಬೋದಿತ್ತಲ್ಲ, ನನ್ನನ್ನು ಕರ್ಕೊಂಬರೋ ಅವಶ್ಯಕತೆ ಏನಿತ್ತು? ನಿಜ ಹೇಳು ಗೀತಾ, ಅವ್ರು ಯಾರು, ಅವ್ರಿಗೂ ನಿನಗೂ ಏನು ಸಂಬಂಧ? ಅಲ್ಲ, ಅವ್ರು ಯಾಕಿದ್ದಾರೆ ಇಲ್ಲಿ? ಅದೇ, ಅದು ಅವ್ರು ಹೇಗೆ ನನಗೆ ಸುಮ್ಮನೆ ಪರಿಚಯ ಅಷ್ಟೆ. ಪರಿಚಯನಾ? ಪರಿಚಯ ಅಂದರೆ ಹೇಗೆ? ನಿನಗವರು ಜೈಲಿಗೆ ಬರೋಕ್ಕಿಂತ ಮುಂಚೆ ಪರಿಚಯನಾ ಅಥವಾ ಬಂದಮೇಲೆ ಪರಿಚಯನಾ? ಅತ್ತೆ, ಅದು ಅವ್ರು ನನಗೆ ಜೈಲಲ್ಲೇ ಪರಿಚಯ. ಏನು, ನೀನು ಜೈಲಿಗೆ ಬಂದಿದ್ಯಾ? ಯಾಕೆ, ನೀನ್ಯಾಕೆ ಜೈಲಿಗೆ ಬಂದಿದ್ದೆ ಅಂತ ತಪ್ಪು ನೀನೇನು ಮಾಡಿದ್ದೆ ಹೇಳು ಗೀತಾ, ಏನು ತಪ್ಪು ಮಾಡಿದ್ದೆ ನೀನು? ಅತ್ತೆ, ಅದು ಇಲ್ಲ ಅತ್ತೆ, ಅದೇನಂದರೆ ಅದು ನನ್ನ ಸ್ಟೂಡೆಂಟ್ ಅಲ್ವಾ, ಇಂಟರ್ನ್ಶಿಪ್ ಮಾಡೋದಕ್ಕೆ ಅವಾಗವಾಗ ಇಲ್ಲಿಗೆ ಬರ್ತಾ ಇದೆ ಅಷ್ಟೇ, ಹಾಗಾಗಿ ಅವ್ರು ನಂಗೆ ಪರಿಚಯ ಇದ್ದಾರೆ. ಹೀಗೆ ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಗೊತ್ತಿರೋರ ಬಗ್ಗೆ ನನ್ನ ಹತ್ರ ಮಾತಾಡ್ತಿದ್ರು. ವಿಜಯ್, ಸೂರ್ಯಪ್ರಕಾಶ್, ಚಂದ್ರಿಕಾ, ಅವ್ರನ್ನ ಯಾರನ್ನಾದ್ರೂ ಒಬ್ರು ಮೀಟ್ ಮಾಡಿಸು. ಮೇ ಬಿ ಅವ್ರನ್ನ ಯಾರನ್ನಾದ್ರೂ ನೋಡಿದ ಮೇಲೆ ಬದಲಾವಣೆ ಆದರೂ ಆಗ್ಬೋದೇನೋ. ಹೌದಲ್ವಾ, ನಾನು ಚಂದ್ರಿಕಾ ಅವ್ರನ್ನ ಮಾತ್ರ ತೋರಿಸ್ದೆ, ಆದರೆ ಇವ್ರ ಕಡೆಯಿಂದ ಯಾವುದೇ ಬದಲಾವಣೆ ಆಗಲಿಲ್ಲ. ಒಂದು ವೇಳೆ ಏನಾದರೂ ಭಾನುಮತಿ ಅತ್ತೆನ ತೋರಿಸಿದ್ರೆ ಬಹುಶಃ ಇವ್ರ ಮೈಂಡ್ ಟ್ರಿಗರ್ ಆದರೂ ಆಗ್ಬೋದು, ಇದರಿಂದ ಅವ್ರ ನೆನಪಿನ ಶಕ್ತಿ ವಾಪಸ್ ಬಂದರೂ ಬರ್ಬೋದು. ನೇರವಾಗಿ ಕರ್ಕೊಂಡೋದ್ರೆ ಸುಧಾರಣೆ ಅತ್ತೆ ಜೀವಕ್ಕೆ ತೊಂದರೆ ಆಗುತ್ತೆ, ಅದಕ್ಕೆ ದೂರದಿಂದ ಭಾನುಮತಿ ಅತ್ತೆನ ಇವ್ರಿಗೆ ತೋರಿಸಿದ್ರೆ. ಗೀತಾ, ಯಾಕೇನು ಹೇಳ್ತಾ ಇಲ್ಲ, ಏನು ಯೋಚನೆ ಮಾಡ್ತಿದ್ಯಾ? ಅದು ಅತ್ತೆ, ನಿಮ್ಮನ್ನ ಒಂದು ಜಾಗಕ್ಕೆ ಕರ್ಕೊಂಡೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅಲ್ಲಿಗೆ ಹೋದರೆ ನಿಮ್ಗೆ ಇಷ್ಟ ಆಗ್ಬೋದು, ಅದರಿಂದ ನಿಮ್ಗೆ ಒಳ್ಳೇದು ಆಗ್ಬೋದು. ನನಗಿಷ್ಟ ಆಗತ್ತಾ? ಹಾಂ. ಎಲ್ಲದು? 1 ನಿಮಿಷ ಇರಿಯತ್ತೆ, ಬಂದೆ.